ಕರ್ನಾಟಕ ಸರ್ಕಾರದ ರೇಷ್ಮೆ ಉದ್ಯಮಗಳ ನಿಗಮದ ನಿರ್ದೇಶಕರಾಗಿ ಆಯ್ಕೆಯಾದ ಸುಜಾತಾ ಕೋತ್ ಅವರನ್ನು ಶ್ರೀ ಪಾರ್ಶ್ವನಾಥ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ ಶಮನೆವಾಡಿ ಆಡಳಿತ ಮಂಡಳಿ ಹಾಗೂ ಅಧ್ಯಕ್ಷರಾದ ಶ್ರೀ ಜಿತೇಶ್ ಜೈಕುಮಾರ್ ಕೋತ್ ಇವರ ಹಸ್ತದಿಂದ ಸತ್ಕರಿಸಲಾಯಿತು. ಶ್ರೀ ಜ್ವಾಲಾಮಾಲಿನಿ ಮಹಿಳಾ ಸಹಕಾರಿ ಸಂಘ ನಿಯಮಿತ ಶಮನೆವಾಡಿ, ಬ್ರಹ್ಮನಾಥ್ ಮರಿಗೇಷನ್ ನೀರಾವರಿ ಸಂಘ ಶಮನೆವಾಡಿ, ಜ್ಯೋತಿ ವಿವಿಧ ಉದ್ದೇಶಗಳ ಸಹಕಾರಿ ಬ್ಯಾಂಕ್ ಶಮನೆವಾಡಿ, ರಾಮಲಿಂಗೇಶ್ವರ ಏತ ನೀರಾವರಿ ಇವರಿಂದ ಹಾಗೂ ಶಮನೆವಾಡಿ ಮಹಿಳಾ ವಿವಿಧ ಉದ್ದೇಶಗಳ ಸಹಕಾರಿ ಸಂಘ ಇವರ ವತಿಯಿಂದ ಸತ್ಕರಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆ ಹಾಗೂ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಕಿಮಠ ಅವರ ವಿಶೇಷ ಪ್ರಯತ್ನದಿಂದ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶಮನೆವಾಡಿ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಶ್ರೀ ಜಿತೇಶ್ ಜಯಕುಮಾರ್ ಕೋತ್ ಇವರು ಮಾತನಾಡಿದರು. ನಮ್ಮ ಕಾಪುರಾದಂತ ಸುಜಾತಾ ಕೋತ್ ಅವರ ಕರ್ನಾಟಕ ರಾಜ್ಯ ರೇಷ್ಮೆ ಉದ್ಯಮಿ ನಿಗಮದ ನಿರ್ದೇಶಕರಾಗಿ ಅವರೊಂದು ಸತ್ಕಾರ ಸಮಾರಂಭಕ್ಕೆ ಆಗಮಿಸಿದ ಅವರು ನಮ್ಮ ತಾತಯ್ಯದಾದಂಥ ವಿಜಯ್ ಕುಮಾರ್ ಕೋತ್ ಅವರು ಹಾಗೂ ಹಾಸನ ಮೇಲೆ ಕೂತಂಥ ಎಲ್ಲ ಗಣ್ಯಮಾನ್ಯರಿಗೆ ಹಾಗೂ ನಮ್ಮ ಊರಿನ ಗಣ್ಯಮಾನ್ಯರಿಗೆ ನಮಸ್ಕಾರ. ಮತ್ತು ಇವತ್ತಿನ ದಿವಸ ಈ ನಮ್ಮ ಊರಿನ ಒಂದು ಭಾಗ್ಯ ಇದೆ. ಹಾಗೆ ನಮ್ಮ ಕಾಪು ಅಂತ ಹಾಗೆ ಈಗ ಸದಸ್ಯರಾಗಿದ್ದಾರೆ. ಇನ್ನು ಮುಂದೆ ಯಾವುದೋ ನಿಗಮದ ಅಧ್ಯಕ್ಷ ಆಗಂತ ನಾನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಶ್ರೀ ವಿಜಯ್ ಬಾಪು ಕೋತ್, ತಾತ್ಯಾ ಸಾಹೇಬ್ ಕೋತ್, ಜಯಕುಮಾರ್ ಮುರ್ಸುಪ್ಪೆ, ಗುಂಡು ಶಿರುಗುಪ್ಪೆ, ಮೋಹನ್ ಸುಕುಸಾರೆ, ಮಹವೀರ್ ಪಾರಿಶ್ ಕೋತ್, ಜೀವಂದರ್ ನಸ್ಲಾಪುರೆ, ರಾಜ್ಕುಮಾರ್ ಕೋತ್, ಅಣ್ಣಾ ಸಾಹೇಬ್ ಬೆಂಡ್ವಾಡೆ, ಪ್ರಕಾಶ್ ಉಮಾಜೆ, ವೃಷಭ್ ಉಮಾಜೆ, ಜೈಪಾಲ್ ಶಿರುಗುಪ್ಪೆ, ಇದರ ಸೂತ್ರ ಸಂಚಲನ ರಾಜು ಜನವಾಡೆ, ಎಲ್ಲ ಸಂಘದ ನಿರ್ದೇಶಕರು, ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು.